ರಾಮಲಿಂಗಾರೆಡ್ಡಿ ಅವರು ಇವತ್ತು ಹೇಳಿದ್ದಾರೆ, ಇತ್ತೀಚೆಗಷ್ಟೇ ಬಿಜೆಪಿನವರೇ ಮುಸುಕು ಹಾಕೊಂಡು ಹೋಗಿ ಹೊಡೆದಿದ್ದಾರೆ ಅಂತ. ಈಗ ಹೇಳ್ತಾ ಇದ್ದಾರೆ ನಾವು ನಿಜವಾದ ಹಿಂದೂಗಳು ಬಿಜೆಪಿನವರಲ್ಲ. ಅಂದ್ರೆ ಕಾಂಗ್ರೆಸ್ನಲ್ಲಿರ್ತಕ್ಕಂತ ರಾಮಲಿಂಗಾರೆಡ್ಡಿ ಅವರು ಔರಂಗಜೇಬ್ ಅವರನ್ನ ಮೆರೆಸ್ತಾ ಇದ್ದಾರೆ, ಔರಂಗಜೇಬ್ ಅವರ ವಿಚಾರವನ್ನ ಅವರು ಒಪ್ಪಿಕೊಂಡಿದ್ದಾರೆ, ರಾಮ ಮಂದಿರವನ್ನ ಒಡೆದಿದ್ದು ಸರಿ ಅಂತ ಅವರು ಒಪ್ಪಿಕೊಂಡಿದ್ದಾರೆ, ಔರಂಗಜೇಬ್ ಟಿಪ್ಪು ಸುಲ್ತಾನ್ ಮಾಡಿದ್ದು ಸರಿ ಅಂತ ಹೇಳಿ ನಮ್ಮ ರಾಮಲಿಂಗಾರೆಡ್ಡಿ ಅಂತ ಅಸಲಿ ಹಿಂದೂ ಅವರು ಒಪ್ಪಿಕೊಳ್ಳತಾ ಇದ್ದಾರೆ ಅಂತ ಭಾರತೀಯ ಜನತಾ ಪಾರ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಕಾಂಗ್ರೆಸ್ಸಿನ ಅಸಲಿ ಹಿಂದೂಗಳ ಮಹಾಪುರುಷ ಯಾರಪ್ಪ ಅಂತ ಹೇಳಿದ್ರೆ ಔರಂಗಜೇಬ್, ಟಿಪ್ಪು ಸುಲ್ತಾನ್, ಆಮೇಲೆ ಭಟ್ಕಳದ ಯಾಸಿನ್ ಭಟ್ಕಳ್, ಆಮೇಲೆ ಅಫ್ಜಲ್ ಗುರು, ಪಿ ಎಫ್ ಐ ಮೇಲಿರ್ತಕ್ಕಂಥ ಕೇಸುಗಳನ್ನು ತೆಗೆದಾಕ್ತಕ್ಕಂಥವ್ರು ಅಸಲಿ ಹಿಂದೂಗಳು. ರಾಗಿಗುಡ್ಡದಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲೊಡಿತಾ ಇರ್ತಕ್ಕಂಥವ್ರು ಅಸಲಿ ಹಿಂದೂಗಳು. ಆಮೇಲೆ ದಲಿತ ಶಾಸಕರಾಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ್ ಮನೆಯವರಿಗೆ ಬೆಂಕಿ ಹಚ್ಚಿದಂಥವರು ಅಸಲಿ ಹಿಂದೂಗಳು. ಆಮೇಲೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥವರಿಗೆ ಸಪೋರ್ಟ್ ಮಾಡ್ತಕ್ಕಂಥವರು ರಾಮಲಿಂಗಾರೆಡ್ಡಿ ಅಂತ ಅಸಲಿ ಹಿಂದೂಗಳು. ಆಮೇಲೆ ಹಳೆ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಪೊಲೀಸ್ ಜೀಪ್ಗಳ ಮೇಲೆ ಹತ್ತಿ ಮೆರೆದು ಕುಣಿದಾಡಿರ್ತಕ್ಕಂಥ ಮುಸ್ಲಿಂ ಭಯೋತ್ಪಾದಕರನ್ನು ಬೆಂಬಲಿಸಿರ್ತಕ್ಕಂಥ ಅವ್ರ ಮೇಲೆ ಇದ್ದಂಥ ಕೇಸುಗಳನ್ನು ತೆಗೆದಾಕಬೇಕು ಅಂತ ಹೇಳ್ತಕ್ಕಂಥವ್ರು ಅಸಲಿ ಹಿಂದೂಗಳು. ಹೇಳಿ ಕಾಂಗ್ರೆಸ್ನವರು ಅಸಲಿ ಹಿಂದೂಗಳು ತಾನೆ? ಇದಕ್ಕೆ ಜನ ಬರ್ತಕ್ಕಂಥ ದಿನಗಳಲ್ಲಿ ಸರಿಯಾಗಿ ಪಾಠವನ್ನು ಕಲಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ.